ಇವರು ಕನ್ನಡ ಚಿತ್ರರಂಗಕ್ಕೆ ಚಿರಪರಿಚಿತರು ನಿರ್ದೇಶಕರಾಗಿ ನಟರಾಗಿ ಬಾಲ ನಟರಾಗಿ ಕೂಡ ಅಭಿನಯಿಸಿದ್ದಾರೆ ಕಾಣಿಸಿಕೊಂಡಿದ್ದಾರೆ ಸೊ ಅವರ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳಾಗಿವೆ ಸೊ ಅದು ಯಾವ ರೀತಿ ಇತ್ತು ಅನ್ನೋದನ್ನು ಅವರಿಂದನೇ ತಿಳ್ಕೊಳ್ಳೋಣ ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನವೀನ್ ಕೃಷ್ಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕಸ್ತೂರಿ ನ್ಯೂಸ್ ಎಲ್ಲ ವೀಕ್ಷಕರಿಗೆ ನವೀನ್ ಕೃಷ್ಣ ಮಾಡುವ ನಮಸ್ಕಾರಗಳು ಸರ್ ಹೇಗಿದ್ದೀರಾ ಹೇಗೆ ಜೀವನ ನಡೆಯುತ್ತಿದೆ ಸದ್ಯಕ್ಕೆ ತುಂಬ ಚೆನ್ನಾಗಿದ್ದೀನಿ ಜೀವನ ಹೆಂಗೆ ಹೇಗೆಲ್ಲ ನಡ್ಕೊಂಡು ಹೋಗಬೇಕು ಹಂಗೆಲ್ಲ ನಡ್ಕೊಂಡು ಹೋಗ್ತಾ ಇದೆ ನಾನು ಜೊತೆಗೆ ಹೋಗ್ತಾ ಇದ್ದೀನಿ ಮಾತಲ್ಲೇ ಸಾಕಷ್ಟು ಏರಿಳಿತಗಳು ಕಾಣ್ತಾ ಇದೆ ಅಂತಹ ಏರಿಳಿತಗಳು ನಿಮ್ಮ ಜೀವನದಲ್ಲಿ ಸಾಕಷ್ಟು ನಡೆದಿದೆ ಸೊ ನವೀನ್ ಕೃಷ್ಣ ಅನ್ನೋದು ಅವರೊಬ್ಬರು ನಟರು ಅನ್ನೋದು ಎಲ್ರಿಗೂ ಗೊತ್ತು ಆದರೆ ಬಾಲ ನಟರಾಗಿ ಕೂಡ ನೀವು ಕಾಣಿಸ್ಕೊಂಡಿದ್ದೀರಾ ಚಿತ್ರರಂಗದಲ್ಲಿ ಸೊ ಅದನ್ನೊಮ್ಮೆ ಮೆಲುಕು ಹಾಕೋದಾದರೆ ಬಾಲನಟನಾಗಿ ನಮ್ಮ ತಂದೆಯವ್ರ ಜೊತೆ ಶೂಟಿಂಗ್ಗೆ ಹೋಗಿದ್ದಾಗ ತಮ್ಮ ತಂದೆ ಶ್ರೀನಿವಾಸ ಮೂರ್ತಿ ಅವ್ರ ಜೊತೆ ಶೂಟಿಂಗ್ ಹೋಗಿದ್ದಾಗ ಕೂಡಿ ಬಾಳಿದಾರೆ ಸ್ವರ್ಗ ಸುಖ ಅನ್ಕೋತೀನಿ ಅದರಲ್ಲಿ ಜೊತೆ ಕರ್ಕೊಂಡು ಹೋಗಿದ್ರಲ್ಲ ಅಂತ ಅವನು ಎಲ್ಲೋ ಒಂದು ಕಡೆ ನಿಲ್ಸಿದ್ದಾರೆ ಅದೇ ನನಗೆ ಅಂದರೆ ಅಧಿಕೃತ ರಂಗ ಪ್ರವೇಶ ಅಂತ ಹೇಳ್ಬೋದು ಅಥವಾ ಅನಧಿಕೃತ ರಂಗ ಪ್ರವೇಶ ಅಂತ ಹೇಳ್ಬೋದು ಅದರ ನೆಕ್ಸ್ಟು ಇದೇ ಥರ ಶೂಟಿಂಗಿಗೆ ಕರ್ಕೊಂಡು ಹೋದಾಗ ಪರಾಜಿತ ಅಂತ ನಮ್ಮ ತಂದೆಯವರು ಅದರಲ್ಲಿ ಆ್ಯಕ್ಟ್ ಮಾಡಿದರು ಹೀರೋ ಆಗಿ ಅವರು ಚಿಕ್ಕ ವಯಸ್ಸಿನ ಒಂದು ಪಾತ್ರನ ನನಗೆ ಕೊಟ್ಟಿದ್ದರು ಅದರಲ್ಲಿ ದಿನೇಶ ಅವ್ರ ಅವರು ನನ್ನನ್ನು ಎತ್ಕೊಂಡ್ರದ್ದು ಏನೋ ಒಂದು ಸೀನು ಅದಾದ ನಂತರ ಹೆಚ್ಚಿಗೆ ಅಂದರೆ ನಮ್ಮ ತಂದೆಯವ್ರಿಗೇನಿತ್ತು ಅಂದರೆ ಮನಸ್ಸಲ್ಲಿ ಅವರು ತುಂಬ ಕಷ್ಟಪಟ್ಟು ನಾಟಕಗಳಿಂದ ಸಿನಿಮಾ ರಂಗಕ್ಕೆ ಬಂದ್ರಲ್ಲ ಸೊ ಹಾಗಾಗಿ ನಮ್ಮ ಮಕ್ಕಳು ತಿರ್ಗಿ ಅದೇ ಲೈನ್ ಓಟ್ ಹೋಗ್ಬಿಡ್ತಾರೆ ಸೊ ಚೆನ್ನಾಗಿ ಓದಲಿ ಅನ್ನೋ ಒಂದು ಕಾರಣಕ್ಕೆ ಹೆಚ್ಚಿಗೆ ನನ್ನನ್ನು ಈ ಸಿನಿಮಾ ಏನು ಆ ಕಡೆ ಒಲವಿ ತಳ್ಳಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೊಂದು ಕರ್ಕೊಂಡು ಹೋಗ್ತಾ ಇರಲಿಲ್ಲ ಯಾವಾಗ ಯಾವಾಗ ತಕ್ಕ ಮಟ್ಟಿಗೆ ಕರ್ಕೊಂಡು ಹೋಗ್ತಾಯಿದ್ರು ಆವಾಗವಾಗ ಸಣ್ಣ ಪುಟ್ಟ ಪಾತ್ರೆಗಳನ್ನು ಮಾಡಿದ್ದುಂಟು ಬಾಲನಟನಾಗಿ ಬಟ್ ಚಿಕ್ಕ ವಯಸ್ಸಿಂದನೂ ನಾನು ಇದೇ ಮಾಡಬೇಕು ಅನ್ನೋದು ಫಿಕ್ಸ್ ಆಗ್ಬಿಟ್ಟಿದ್ವಲ್ಲ ಸೊ ಫೈನಲಿ ಇಲ್ಲಿಗೆ ಬಂದ್ವಿ ತಂದೆ ನೀವು ಓದಲಿ ಅಂತ ಸ್ಕೂಲಿಗೆ ಕಲಿಸ್ತಿದ್ರು ಚಿತ್ರರಂಗಕ್ಕೆ ಅಷ್ಟು ನಂಟು ಬೇಡ ಅಂತ ದೂರ ಮಾಡ್ತಾ ಇದ್ರು ಆ ಸೆಳೆತ ನಿಮ್ಮಲ್ಲಿ ನಾನು ಬರಲೇಬೇಕು ನಾನು ಚಿತ್ರರಂಗದಲ್ಲೇ ನಾನು ಕೆಲಸ ಮಾಡ್ತೀನಿ ಅಂತ ಯಾವಾಗ ಹುಟ್ಟಿದ್ದು ಯಾವ ಸಂದರ್ಭದಲ್ಲಿ ಅಂತ ಹೇಳಿ ಅಂದರೆ ಸಿ ಅದು ಬ್ಲಡ್ಡಲ್ಲೇ ಬಂದ್ಬಿಟ್ಟಿತ್ತು ಅಂತ ಅಂದ್ಕೊತೀನಿ ಆ್ಯಂಡ್ ಅವ್ರು ಏನೇ ಬೇಡ ಬೇಡ ಅಂತ ಅಂದ್ಕೊಂಡ್ರೂ ಅದು ನಮ್ಮನ್ನು ಹಂಡ್ರೆಡ್ ಪರ್ಸೆಂಟು ಸೆಳೆಯುತ್ತೆ ಎಲ್ಲಿ ಸೆಳೀತು ಅಂತ ಎಕ್ಸಾಕ್ಟಾಗಿ ನನಗೆ ಹೇಳೋಕ್ಕೆ ನೆನಪಿಲ್ಲ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಾನು ಎರಡನೇ ಕ್ಲಾಸಲ್ಲಿ ಅಥವಾ ಮೂರನೇ ಕ್ಲಾಸಲ್ಲಿದ್ದಾಗ ಟೀಚರ್ ಕೇಳಿದ್ರು ಎಲ್ಲರೂ ಏನೇನು ಆಗಬೇಕು ಅಂತ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ನಾನು ಪೈಲಟ್ ಆಗಬೇಕು ನಾನು ಇಂಜಿನಿಯರ್ ಆಗಬೇಕು ನಾನು ನಮ್ಮ ತಂದೆ ಹಾಗೆ ಪಾಲಿಟಿಷನ್ ಆಗಬೇಕು ಅಂತ ಒಬ್ಬೊಬ್ಬರು ಹೇಳ್ತಾ ಹೇಳ್ತಾಯಿದ್ರು ಐ ವಾಸ್ ನನಗೆ ಬ್ಲ್ಯಾಂಕ್ ಆಗಿದ್ದೆ ನನಗೆ ಗೊತ್ತಿಲ್ಲ ಏನು ಅಂತ ಅವ್ರು ಯಾರೋ ನಮ್ಮ ತಂದೆ ಹಾಗೆ ನಾನು ಪೊಲಿಟಿಷಿಯನ್ ಆಗಬೇಕು ಅಂತ ಹೇಳಿದ್ನಲ್ಲ ಸೊ ನಾನು ಅದೇ ಥರ ಬ್ಲ್ಯಾಂಕಾಗಿ ನಮ್ಮ ತಂದೆ ಥರ ನಾನು ಆ್ಯಕ್ಟ್ರ್ ಆಗಬೇಕು ಅಂತ ಹೇಳಿದೆ ಸೊ ಇಟ್ ವಾಸ್ ಇನ್ಸ್ಟಿಂಕ್ಟ್ಲಿ ಬಂದಂಥದ್ದು ಸೊ ನನಗೆ ಹೆಂಗೆ ಅಂದರೆ ಅಪ್ಪನ ಕಲೆ ನ್ಯಾಚುರಲಿ ಬ್ಲಡ್ಡಲ್ಲಿ ಬಂದುಬಿಟ್ಟಿದೆ ಸೊ ನಾನು ಓದಲಿ ಬಿಡಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಇಲ್ಲೇ ಬರೋದು ಅನ್ನೋದು ಫಿಕ್ಸ್ ಆಗಿಬಿಟ್ಟಿದೆ ನಾನು ಚಿಕ್ಕ ವಯಸ್ಸಲ್ಲೇ ಸೊ ಹಾಗೆ ಅಚಾನಕ್ಕಾಗಿ ಫಿಕ್ಸ್ ಆದಂಥದ್ದು